ಹಾಯ್ ಫ್ರೆಂಡ್ಸ್, ಆರೋಗ್ಯ ಅನುಗ್ರಹ ಚಾನೆಲ್ಗೆ ಸ್ವಾಗತ. ತುಂಬ ಜನ ಸ್ಕಿನ್ ಡಾರ್ಕ್ನೆಸ್, ಡಲ್ನೆಸ್, ಪಿಂಪಲ್ಸ್, ಪಿಗ್ಮೆಂಟೇಷನ್, ಸೈನ್ಸ್ ಆಫ್ ಏಜಿಂಗ್ ಅಂತಹ ತುಂಬ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಿರ್ತೀರಿ. ಇನ್ನು ಕೆಲವರು ಕ್ಲಿಯರ್ ಸ್ಕಿನ್ ಬೇಕು ಅಂತ ಅದು ಇದು ಕೆಮಿಕಲ್ ಬೇಸ್ಡ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಸ್ಕಿನ್ ಹಾಳು ಮಾಡ್ಕೊಳ್ತಿರ್ತೀರ. ಸೊ ಗ್ಲಾಸ್ ಆ್ಯಂಡ್ ಕ್ಲಿಯರ್ ಸ್ಕಿನ್ ಬೇಕು ಅನ್ನೋರಿಗೆ ಇಲ್ಲಿದೆ ಒಂದು ಸಿಂಪಲ್ ಫೇಸ್ ಮಾಸ್ಕ್. ಈ ಫೇಸ್ ಮಾಸ್ಕ್ಗೆ ಬೇಕಾಗಿರೋದು 1 ಸ್ಪೂನ್ ಕಡಲೆಹಿಟ್ಟು. ಕಡಲೆಹಿಟ್ಟು ನಮ್ಮ ಕಾಂಪ್ಲೆಕ್ಷನ್ ಇಂಪ್ರೂವ್ ಮಾಡುತ್ತೆ. 1/4 ಚಮಚದಷ್ಟು ಕಸ್ತೂರಿ ಅರಶಿನ, ಅಥವಾ ನೀವು ಕಿಚನಲ್ಲಿ ಯೂಸ್ ಮಾಡುವಂಥ ನಾರ್ಮಲ್ ಅರಶಿನ ಕೂಡ ಯೂಸ್ ಮಾಡ್ಬೋದು. ಅರಶಿನ ಒಂಥರ ಆ್ಯಂಟಿಸೆಪ್ಟಿಕ್ ಮತ್ತು ಆ್ಯಂಟಿಫಂಗಲ್ ಆಗಿ ಕೆಲಸ ಮಾಡುತ್ತೆ, ಮತ್ತು ಇದು ಪಿಂಪಲ್ಸ್ ಬರದೇ ಇರೋ ಥರ ತಡೆಯುತ್ತೆ. 1 ಸ್ಪೂನ್ ಮೊಸರು. ಮೊಸರು ನಮಗೆ ಇನ್ಸ್ಟಂಟ್ ಬ್ಲೀಚ್ ಥರ ಕೆಲಸ ಮಾಡುತ್ತೆ. ಮತ್ತು 1/4 ಚಮಚದಷ್ಟು ಜೇನುತುಪ್ಪ. ಜೇನುತುಪ್ಪ ನಮ್ಮ ಸ್ಕಿನ್ಗೆ ಒಂದು ಗ್ಲೋ ಆ್ಯಂಡ್ ಶೈನ್ ಕೊಡುತ್ತೆ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ತಯಾರಿಸಿ. ಈ ಪೇಸ್ಟನ್ನು ಮುಖಕ್ಕೆ ಚೆನ್ನಾಗಿ ಅಪ್ಲೈ ಮಾಡಿ 1/2 ಗಂಟೆ ನಂತರ ತಣ್ಣೀರಿಂದ ಫೇಸ್ನ ವಾಶ್ ಮಾಡ್ಕೊಳ್ಳಿ. ನೆನಪಿರಲಿ, ಫೇಸ್ ಮಾಸ್ಕ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನೀವು ಫೇಸ್ನ ಚೆನ್ನಾಗಿ ವಾಶ್ ಮಾಡಿರಬೇಕು. ಯಾವುದೇ ತರಹದ ಮೇಕಪ್ ಆಗಲಿ ಕ್ರೀಮ್ ಆಗಲಿ ಇರಬಾರ್ದು. ಈ ಫೇಸ್ ಮಾಸ್ಕನ್ನು ತಪ್ಪದೆ ನೀವು 7 ದಿವಸ ಹಚ್ಚಬೇಕು. 7 ದಿವಸ ಆದಮೇಲೆ ಈ ರಿಸಲ್ಟ್ ನೋಡಿ ನೀವೇ ಆಶ್ಚರ್ಯ ಪಡ್ತೀರ. ಆಮೇಲೆ ಅಂತೀರ, ಫೇಷಿಯಲ್ಲು, ಬ್ಯೂಟಿ ಪಾರ್ಲರ್ ಎಲ್ಲ ವೇಸ್ಟು ಅಂತ. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.